ಅದೊಂದು ಕಾಲ ಪಶ್ಚಿಮ ಘಟ್ಟವೆಂದರೆ ಸಾಕು ತಟ್ಟನೆ ನೆನಪಾಗುವುದು ನಕ್ಸಲ್ ಚಳವಳಿಯ ಭಯಾನಕ ದೃಶ್ಯಗಳು ಕಣ್ಣ ಮುಂದೆ ಹಾದು ಹೋಗುತ್ತವೆ ಕರ್ನಾಟಕವಷ್ಟೇ ಅಲ್ಲ ದೇಶಾದ್ಯಂತ ನಕ್ಸಲ್ ಚಳವಳಿ ದೊಡ್ಡ ಪ್ರಮಾಣದಲ್ಲಿ ಬೇರೂರಿತ್ತು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೂ ಈ ನಕ್ಸಲರು ತಮ್ಮ ಅಧಿಪತ್ಯವನ್ನ ಸ್ಥಾಪಿಸಿಕೊಂಡಿದ್ದರು ಇನ್ನು ಕರ್ನಾಟಕದ ವಿಷಯಕ್ಕೆ ಬಂದ್ರೆ ಮಲೆನಾಡಿನ ಕಷ್ಟ ಕಾರ್ಪಣ್ಯಗಳನ್ನು ಮುಂದಿಟ್ಟುಕೊಂಡು ನಕ್ಸಲರು ಹೋರಾಡುತ್ತಿದ್ರು ಆದರೆ ಈಗ ಕಾಲ ಬದಲಾಗಿದೆ ಕಾರ್ಯಪಡೆಯ ದಾಳಿಗೆ ನಕ್ಸಲ್ ತತ್ತರಗೊಂಡಿದೆ ದಿನ ಕಳೆದಂತೆ ಜನರ ಬಳಿ ಹೋಗಲು ಸೂಕ್ತ ವಿಚಾರವಿಲ್ಲದೆ ನಕ್ಸಲ್ ಚಟುವಟಿಕೆಗಳು ಅವನತಿಯತ್ತ ಸಾಗಿದೆ ಅನೇಕ ವರ್ಷಗಳಿಂದ ನಕ್ಸಲರು ತಮ್ಮ ಪ್ರಾಬಲ್ಯವನ್ನ ಉಳಿಸಿಕೊಂಡಿದ್ದ ದಟ್ಟ ಮಲೆನಾಡಿನ ಭಾಗಗಳಲ್ಲಿ ಇದೀಗ ನಕ್ಸಲ್ ಪಡೆಯ ನಾಯಕರು ಸೆರೆಸಿಕ್ಕ ನಂತರದಲ್ಲಿ ಸಂಪೂರ್ಣವಾಗಿ ನಕ್ಸಲ್ ಚಟುವಟಿಕೆಗಳು ಸ್ತಬ್ಧವಾಗಿ ಇದೀಗ ಮಲೆನಾಡು ನಿರಾಳವಾಗಿದೆ ನಕ್ಸಲ್ ಚಟುವಟಿಕೆಗಳು ಹಾಗೂ ನಕ್ಸಲರ ಉಪಟಳ ಹೆಚ್ಚಾಗಿದ್ದ ಪ್ರದೇಶವಾದ ಮಲೆನಾಡಿನಲ್ಲಿ ಕೆಲ ತಿಂಗಳುಗಳ ಹಿಂದೆ ನಕ್ಸಲ್ ನಾಯಕ ಬಿಜಿ ಕೃಷ್ಣಮೂರ್ತಿ ಹಾಗೂ ನಕ್ಸಲ್ ನಾಯಕಿ ಸಾವಿತ್ರಿಯನ್ನ ಕೇರಳದ ವಯನಾಡಿನಲ್ಲಿ ಖಾಕಿ ಪಡೆ ಬಂಧಿಸಿತ್ತು ಈ ಇಬ್ಬರು ಪ್ರಮುಖರ ಬಂಧನದ ಮೊದಲೇ ಸಾಕಷ್ಟು ಪ್ರಮುಖ ನಕ್ಸಲರೇ ಶರಣಾಗತರಾಗಿ ಸರ್ಕಾರದ ಪ್ಯಾಕೇಜ್ ಪಡೆಯಲು ಮುಂದಾಗಿದ್ರು ಆದರೆ ಈ ಇಬ್ಬರು ಪ್ರಮುಖರ ಬಂಧನದ ನಂತರದಲ್ಲಿ ಮಲೆನಾಡಿನಲ್ಲಿದ್ದ ಬಹುತೇಕ ನಕ್ಸಲ್ ಚಟುವಟಿಕೆಗಳು ಅಂತ್ಯ ಕಂಡಿದೆ ನಕ್ಸಲ್ ಚಟುವಟಿಕೆಗಳು ತೀವ್ರಗೊಂಡ ಬಳಿಕ ವೀರಪ್ಪನನ್ನ ಎನ್ಕೌಂಟರ್ ಮಾಡಿದ ತಂಡವನ್ನೇ 2005ರಲ್ಲಿ ನಕ್ಸಲ್ ನಿಗ್ರಹ ಪಡೆಯಾಗಿ ರಚಿಸಲಾಗಿತ್ತು ಹಿರಿಯ ಐಪಿಎಸ್ ಅಧಿಕಾರಿ ಮಧುಕರ್ ಶೆಟ್ಟಿ ಮೊದಲ ಎಸ್ಪಿ ಆಗಿ ನೇಮಕಗೊಂಡಿದ್ರು ಈ ತಂಡ ಅದೇ ವರ್ಷ ಚಿಕ್ಕಮಗಳೂರು ಜಿಲ್ಲೆಯ ಮೆಣಸಿನಹಾಡ್ಯದಲ್ಲಿ ಸಂಕೇತ್ ರಾಜನ್ ಹಾಗೂ ಶಿವ ಎಂಬಾತನನ್ನ ಎನ್ಕೌಂಟರ್ ಮಾಡಿತ್ತು ಈ ಎನ್ಕೌಂಟರ್ ಪ್ರತಿಯಾಗಿ ನಕ್ಸಲರು ತುಮಕೂರು ಜಿಲ್ಲೆಯಲ್ಲಿ ಪೊಲೀಸ್ ಕ್ಯಾಂಪ್ ಮೇಲೆ ದಾಳಿಯನ್ನ ನಡೆಸಿ 8 ಪೊಲೀಸರನ್ನ ಹತ್ಯೆಗೈದ್ರು ಸಾಕೇತ್ ರಾಜನ್ ಬಗ್ಗೆ ಮಾಹಿತಿ ನೀಡಿದ ಆರೋಪದ ಮೇಲೆ ಸ್ಥಳೀಯ ವ್ಯಕ್ತಿಯೊಬ್ಬನನ್ನ ಕಂಬಕ್ಕೆ ಕಟ್ಟಿ ಹಾಕಿ ಕೊಂದಿದ್ರು ಆನಂತರ ರಾಜ್ಯದಲ್ಲಿ ಹಂತ ಹಂತವಾಗಿ ಸಾರ್ವಜನಿಕರ ಮೇಲೆ ದೌರ್ಜನ್ಯ ಎಸಗಲು ಆರಂಭಿಸಿದ್ರು ಹೀಗೆ ಸುಮಾರು 7 ವರ್ಷಗಳ ಕಾಲ ಚಿಕ್ಕಮಗಳೂರು ಶಿವಮೊಗ್ಗ ತುಮಕೂರು ಉಡುಪಿ ಚಾಮರಾಜನಗರ ಕೊಡಗು ಹಾಗೂ ಇತರ ಜಿಲ್ಲೆಗಳಲ್ಲಿ ಸಕ್ರಿಯವಾಗಿದ್ರು ಅಲ್ಲದೆ ಸಾಕೇತ್ ರಾಜನ್ ಹತ್ಯೆಯನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡ ನಕ್ಸಲ್ ಮುಖಂಡರು 16 ಮಂದಿ ಯುವಕರನ್ನ ಸಂಘಟನೆಗೆ ನೇಮಿಸಿಕೊಂಡ್ರು ಜೊತೆಗೆ ಬಿಜಿ ಕೃಷ್ಣಮೂರ್ತಿ ನೇತೃತ್ವದಲ್ಲಿ ಪಶ್ಚಿಮ ಘಟ್ಟ ವಲಯ ಸಮಿತಿ ರಚನೆಯಾಗಿತ್ತು ಈ ಮೂಲಕ ನಕ್ಸಲ್ ಚಟುವಟಿಕೆಯನ್ನ ಇನ್ನಷ್ಟು ಬಲಪಡಿಸಲು ಸಿದ್ಧರಾಗುವ ಮುನ್ನವೇ ಕಾಕಿ ಕೆಡ್ಡಕ್ಕೆ ಬಲಿಯಾದ್ರು ಅಮಾನವೀಯ ನಡವಳಿಕೆ ಬಡವರು ಕೂಲಿ ಕಾರ್ಮಿಕರುಗಳ ಬಗ್ಗೆ ಹೊಂದಿದ್ದ ತಿರಸ್ಕಾರದ ಭಾವನೆಗೆ ಪ್ರತಿಯಾಗಿ ತಲೆ ಎತ್ತಿರುವ ನಕ್ಸಲಿಸಂಗೆ ಎಲ್ಲರೂ ಮೂಕ ಪ್ರೇಕ್ಷಕರಾಗಿದ್ರು ಆ ಕಾಲದಲ್ಲಿ ಈ ನಕ್ಸಲಿಸಂ ಎಂಬುದು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನಲ್ಲಿ ಮೊದಲಿಗೆ ನಕ್ಸಲ್ ಅಟ್ಟಹಾಸ ಆರಂಭವಾಯಿತು ಇದಕ್ಕೆ ಪ್ರತಿಯಾಗಿ 2002ಕ್ಕೆ ಚೀರಮ್ಮ ಎಂಬ ಮಹಿಳೆ ಗುಂಡೇಟಿನಿಂದ ಸಾವನ್ನಪ್ಪಿದ್ರು ಅಂದಿನಿಂದ ಇಲ್ಲಿಯವರೆಗೂ ಎನ್ಕೌಂಟರ್ ಆದ ಹೆಜ್ಜೆಗಳನ್ನ ನೋಡಿದ್ರೆ ಅದರ ಲಿಸ್ಟ್ ಸ್ವಲ್ಪ ದೊಡ್ಡದಾಗಿದೆ ಪೊಲೀಸರು ಮತ್ತು ನಕ್ಸಲ್ ನಿಗ್ರಹ ಪಡೆಯಿಂದ 2003ರಿಂದ ಇಲ್ಲಿಯವರೆಗೂ 17 ಪ್ರಮುಖ ನಕ್ಸಲರನ್ನ ಹತ್ಯೆ ಮಾಡಲಾಗಿದೆ ನಕ್ಸಲರು ದಾಳಿ ನಡೆಸಲು ಜಮೀನ್ದಾರ್ ಮನೆಗಳಲ್ಲಿದ್ದ ಕೋವಿಗಳನ್ನ ಕಳುವು ಮಾಡುತ್ತಿದ್ರು ಜೊತೆಗೆ ಪೊಲೀಸ್ ಠಾಣೆಗಳ ಮೇಲೆ ದಾಳಿಯನ್ನ ನಡೆಸಿ ಎಲ್ಲಾ ಮಾದರಿಯ ಶಸ್ತ್ರಾಸ್ತ್ರಗಳನ್ನ ಕಳುವು ಮಾಡುತ್ತಿದ್ರು ಪೊಲೀಸ್ ಮೂಲಗಳ ಪ್ರಕಾರ ನಕ್ಸಲರ ಬಳಿ ಪತ್ತೆಯಾದ ಶೇಕಡ 70ರಷ್ಟು ಶಸ್ತ್ರಾಸ್ತ್ರಗಳು ಪೊಲೀಸರದ್ದೇ ಆಗಿತ್ತು ಖಾಕಿ ಪಡೆಗೆ ಸಿಂಹ ಸ್ವಪ್ನವಾಗಿ ಕಾಡಿದ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಬುಕ್ಕಡಿ ಬಯಲು ನಿವಾಸಿ ಬಿಜಿ ಕೃಷ್ಣಮೂರ್ತಿ ಮೇಲೆ 53 ಪ್ರಕರಣಗಳಿದ್ದು ಈ ಎಲ್ಲಾ ಪ್ರಕರಣಗಳ ವಿಚಾರಣೆ ಇದೀಗ ಸಂಬಂಧಪಟ್ಟ ಕೋರ್ಟ್ಗಳಲ್ಲಿ ನಡೆಯುತ್ತಿದೆ ಅಲ್ಲದೆ
ಕಳಸಾ ಮೂಲದ ಸಾವಿತ್ರಿಯ ವಿಚಾರಣೆ ಸಹ ಸಂಬಂಧಿಸಿದ ಕೋರ್ಟ್ಗಳಲ್ಲಿ ನಡೆಯುತ್ತಿದೆ. ಮಲೆನಾಡಿನ ದಟ್ಟ ಅರಣ್ಯಗಳಲ್ಲಿ ಭೂಗತರಾಗಿ ಅನೇಕ ವರ್ಷಗಳ ಕಾಲ ಕಾನನವಾಸ ನಡೆಸುತ್ತಿದ್ದ ನಕ್ಸಲ್ನ ಹಿರಿಯ ತಲೆಗಳು ಪೊಲೀಸರ ಬಲೆಗೆ ಬೀಳುತ್ತಿದ್ದಂತೆಯೇ ಮಲೆನಾಡು ಭಾಗದಲ್ಲಿ ನಡೆಯುತ್ತಿದ್ದ ನಕ್ಸಲ್ ಚಟುವಟಿಕೆಗಳಿಗೆ ಲಗಾಮು ಬಿದ್ದಂತಾಗಿದೆ. ಪಶ್ಚಿಮ ಘಟ್ಟದ ಸಾಲಿನಲ್ಲಿ ನಡೆಯುತ್ತಿದ್ದ ನಕ್ಸಲ್ ಚಟುವಟಿಕೆಗಳ ಮೂಲ ಆಧಾರ ಸ್ತಂಭಗಳೆರಡು ಉರುಳಿದ ಪರಿಣಾಮ ಈ ಭಾಗದಲ್ಲಿ ನಿರಂತರವಾಗಿ ನಡೆಯುತ್ತಿದ್ದ ನಕ್ಸಲ್ ಚಟುವಟಿಕೆಗಳು ಸ್ಥಗಿತಗೊಂಡಿದೆ. ಸಾವಿತ್ರಿ ಹಾಗೂ ಹೊಸಗದ್ದೆ ಪ್ರಭಾ ಬಂಧನದ ನಂತರ ಮಲೆನಾಡು ಭಾಗದಲ್ಲಿ ನಕ್ಸಲ್ ಚಟುವಟಿಕೆಗಳು ಬಹುತೇಕ ಅಂತ್ಯ ಕಂಡಿದೆ. ನಕ್ಸಲ್ ಚಟುವಟಿಕೆಯಲ್ಲಿ ಗುರುತಿಸಿಕೊಂಡಿರುವ ಈ ಭಾಗದ ಶ್ರೀಮತಿ ಹಿತ್ತಲ ಮನೆ ರವೀಂದ್ರ ಅಲಿಯಾಸ್ ಕೋಟೆಹೊಂಡ ರವಿ ವಿಕ್ರಮ್ ಗೌಡ ಹಾಗೂ ಬುಂಡಗಾರು ಲತಾ ಬಂಧನವಾಗಬೇಕಾಗಿದೆ. ಪ್ರಸ್ತುತ ದೇವಲಕೊಪ್ಪ ಕಿಗ್ಗ ಕೆರೆಗಟ್ಟೆ ಜಯಪುರ ಆಗುಂಬೆ ಸೇರಿದಂತೆ ನಕ್ಸಲ್ ನಿಗ್ರಹ ದಳದ ಕ್ಯಾಂಪ್ಗಳು ಆಕ್ಟಿವ್ ಆಗಿದ್ದು ಕಾಂಬಿಂಗ್ಗಳು ನಿರಂತರವಾಗಿ ನಡೆಯುತ್ತಿದ್ದು ಮಲೆನಾಡಿಗರ ನೆಮ್ಮದಿಗಾಗಿ ಶ್ರಮಿಸುತ್ತಿದೆ. ನಕ್ಸಲ್ ನಿಗ್ರಹ ಪಡೆಗೆ ಸಿವಿಲ್ ಪೊಲೀಸ್ ಸಿಬ್ಬಂದಿಯನ್ನ ಆಯ್ಕೆ ಮಾಡಿಕೊಂಡು ಅವರಿಗೆ ವಿಶೇಷ ತರಬೇತಿಯನ್ನ ನೀಡಿ ಕಾಡಿನಲ್ಲಿ ಕೂಂಬಿಂಗ್ ಕಾರ್ಯಾಚರಣೆಯನ್ನ ನಡೆಸಲಾಗುತ್ತಿದೆ. ದಿನದಿಂದ ದಿನಕ್ಕೆ ನಕ್ಸಲ್ ನಿಗ್ರಹ ದಳದ ಕೂಂಬಿಂಗ್ ಕಾರ್ಯಾಚರಣೆ ಬಿರುಸುಗೊಳ್ಳುತ್ತಿದ್ದಂತೆ ನಕ್ಸಲ್ ಚಟುವಟಿಕೆ ನಿಧಾನವಾಗಿ ಕ್ಷೀಣಿಸಲು ಆರಂಭಿಸಿದ್ದು ಮಲೆನಾಡಿನ ಕಾಡಂಚಿನಲ್ಲಿದ್ದ ನಕ್ಸಲರು ಕೇರಳದತ್ತ ಮುಖ ಮಾಡಿದ್ದಾರೆ. ಈ ನಕ್ಸಲಿಸಂ ಎಂಬುದು ಯಾಕೆ ಅವನತಿಯತ್ತ ಮುಖ ಮಾಡುತ್ತಿದೆ ಎಂದು ನೋಡುವುದಾದ್ರೆ ರಾಜ್ಯದ ನಕ್ಸಲರ ಸಂಘಟನೆಗೆ ಸಾಕಷ್ಟು ತೊಡಕು ಉಂಟಾಗಿರುವುದೇ ಮೊದಲ ಕಾರಣವಾಗಿದೆ. ಮೊಬೈಲ್ಗಳು ಇರುವುದರಿಂದ ನಕ್ಸಲ್ ಚಟುವಟಿಕೆಗಳ ಬಗ್ಗೆ ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನ ನೀಡುತ್ತಿದ್ದಾರೆ. ಮತ್ತೊಂದೆಡೆ ಅರಣ್ಯ ಪ್ರದೇಶಗಳ ಪ್ರಮಾಣ ಕಡಿಮೆಯಾಗಿದೆ, ಒತ್ತುವರಿ ಹೆಚ್ಚಾಗಿದೆ. ಪೊಲೀಸರು ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಗಸ್ತು ಹೆಚ್ಚಳ ಮಾಡಿದ್ದಾರೆ. ಜನರ ಬಳಿ ಹೋಗಲು ಸೂಕ್ತ ವಿಚಾರಗಳಿಲ್ಲ. ಮುಖ್ಯವಾಗಿ ಇತ್ತೀಚಿನ ಯುವಕರು ನಕ್ಸಲ್ ಚಟುವಟಿಕೆಗಳ ಬಗ್ಗೆ ಆಸಕ್ತಿ ಹೊಂದಿಲ್ಲ. ಈ ಎಲ್ಲಾ ಕಾರಣಗಳಿಂದ ನಕ್ಸಲ್ ಚಟುವಟಿಕೆಗಳು ಅವನತಿಯತ್ತ ದಾಪುಗಾಲಾಕಿದೆ.